ಕರ್ನಾಟಕದಲ್ಲಿ ಬೀದಿಗೆ ಒಂದ್ ಬಾರಿದೆ ಗುರು. ಅದ್ರಲ್ಲಿ ನಮ್ಮಂತ ಸಪ್ಲೈಯರ್ಗಳೆಷ್ಟೋ, ಅವ್ರಗಳಲ್ಲೇ ನಾನು ಒಬ್ಬ. ಬೋರೆ ಆಗಿರೋ ಪ್ರೊಫೆಷನ್ ನಮ್ದು. ಒಂದೊಂದ್ ಟೇಬಲ್ ಒಂದೊಂದ್ ನ್ಯೂಸ್ ಓಡಾಡ್ತಿರುತ್ತೆ. ಎಲ್ಲರ ಮನೆ ಸಮಾಚಾರ ಕೇಳಿಸ್ಕೊಳ್ಳೋದೆ ನಮ್ ಗ್ರಾಚಾರ. ಒಂದು 60 ಕೊಡು, ದುಡ್ಡು ಕೊಡು, ಕೊಡ್ತೇನೆ. ಯಾವಾಗ್ಲೂ ಇದೇ ಆಗೋಯ್ತು ನಿಂದು, ಕಾಸಿಲ್ಲಾರ ಯಾಕೆ ಕುಡಿಯಕ್ ಬರ್ತೀರಾ? ಬೆಳಿಗ್ಗೆಯಿಂದ ರಾತ್ರಿ ತನಕ ಕೇಳಿದ್ದೆ ಕೇಳಿ ಹಲ್ಲೋ ಬಂದ್ಬಿಡುತ್ತೆ. ರಾತ್ರಿ ಆದ್ರೆ ಉಳ್ಕೊಳ್ಳೋದೆ ಅನಾಸಿನ್ ಟ್ಯಾಬ್ಲೆಟ್, ಅಮೃತಾಜನ್ ಬಾಟ್ಲ್, ತಿಕ್ಕೋ ಮಲ್ಕೋ. ಸರ್, ಈ ಡ್ರಿಂಕ್ಸ್ ಇದೆಯಾ? ಆಫ್ ಆಫ್ ಫುಲ್ಲಾ? ಫುಲ್ಲೇ ಕೊಟ್ಬಿಡಿ. ಫುಲ್ಲಾ? ಹೌದು. ನಿಮಗೆ ಟೈಮ್ ಟೈಮ್ ಊಟ ತಿಂಡಿ ಮಾಡಕ್ಕೋರ್ ಯಾರು ಇಲ್ವಾ? ನಾವೆಲ್ರಿಗೂ ಟೈಮ್ ಟು ಟೈಮ್ ಸಪ್ಲೈ ಮಾಡ್ತೀವಿ, ಆದ್ರೆ ನಮ್ಗೆ ಯಾರು ಮಾಡಕ್ಕೋರ್ ಇಲ್ಲ. ನಿಮ್ ಕರೆಕ್ಟ್ ಟೈಮ್ಗೆ ಎಲ್ಲ ಸಿಗ್ಬೇಕಾದ್ರೆ ನೀವೀಗ್ಲೇ ಮದ್ವೆ ಆಗ್ಬಿಡಿ. ಆಗ್ಬಿಡೋಣ. ಬಾರಲ್ ಒಂದ್ ಬಾಡಿ ಬಿದ್ದಿದೆ ಸರ್. ಯಾವ ಬಾರ್ರಿ ಸಸ್ತಿಯನ್ನ ಬಾರ್ ಸರ್? ಇವಾಗ ನೀವ್ ಬಾಯ್ ಬಿಟ್ರೆ ಸರ್, ಇಲ್ಲಾಂದ್ರೆ ಒಬ್ಬೊಬ್ರಿಗೆ ನರ್ಕ ತೋರಿಸ್ಬಿಡ್ತೀನಿ ನನ್ನ ಮಕ್ಳ. ನಿಮ್ ಸ್ಕೂಲಲ್ಲಿ ಎಷ್ಟ್ ಮಕ್ಳು ಕಾಣೆ ಆಗಿದ್ದಾರೆ? 6 ಮಕ್ಳು ಕಾಣಿಸ್ತಾ ಇಲ್ಲ ಸರ್. ಸರ್, ಮಿಸ್ ಆಗಿರೋದೆಲ್ಲ ಸುಮಾರು 8-10 ವರ್ಷದ ಹೆಣ್ಮಕ್ಳೆ ಸರ್. ಚುಚ್ಚಿರೋ ಫೋರ್ಸ್ಗೆ ಮೂಳೆಗಳೆಲ್ಲ ಪುಡಿಪುಡಿ ಆಗಿದೆ. ಮಗನೇ ನಿನ್ನಂತ ಸೂಳೆ ಮಗನಿಗೆ ಸಲ್ಯೂಟ್ ಹೊಡ್ಕೊಂಡು ನಾನಿರಲ್ಲ.